ತುಂಬದ ಗೌರವಗೂ ಯಾನೆ ಹರೀಶ್ ಪಟ್ಟಡ್ ವಿನಂತಿ ಮಲ್ಪೆ ಆರ್ನ ಅರ್ಧಾಂಗಿ ಉಳ್ಳೇರು ಜೋಕುಲ್ ಉಳ್ಳೇರು ಬೊಂಬೈಗೆ ಊರುಡ್ದು ಬೈದೇರು ದೈದ್ಯದ ಬಲೆ ಅರ್ಧಾಂಗಿನೊಟ್ಟಿಗು ಈ ಗೌರವವನ್ನು ಸ್ವೀಕಾರ ಮಲ್ಪೋಡು. ಶ್ರೀ ಹರೀಶ್ ಭಟ್ ಬೋಳಂತಿ ಮಗರು ಇವರಿಗೆ ಅರ್ಪಿಸುವ ಅಜಕಾರು ಯಕ್ಷರಕ್ಷಾ ಪ್ರಶಸ್ತಿ 2019. ಸನ್ಮಾನಿತರೇ, ತಮ್ಮ ವಿದ್ವದ್ಭರಿತ ವಚೋವಿಲಾಸದಿಂದ ಯಕ್ಷಗಾನ ಕಲಾರಸಿಕರ ಮನಸೂರಗೊಂಡಿರುವ ತಾವು ತಾಳಮದ್ದಳೆ ಕಲಾರಂಗದ ಅದ್ವಿತೀಯ ಕಲಾವಿದರೆನಿಸಿ ಕಳೆದ 11 ವರ್ಷಗಳಿಂದ ಅಜಕಾರು ಕಲಾಭಿಮಾನಿ ಬಳಗದ ಸರಣಿ ತಾಳಮದ್ದಳೆ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಭಾಗವಹಿಸುತ್ತಾ ಕಾರ್ಯಕ್ರಮಗಳ ಯಶಸ್ಸಿಗೆ ಪಾತ್ರರಾಗಿರುವಿರಿ. ಮಾನ್ಯರೇ, ತಮ್ಮ ಆಳವಾದ ಅಧ್ಯಯನ, ಉನ್ನತವಾದ ವ್ಯಾಸಂಗ, ವ್ಯಾಕರಣಬದ್ಧವಾದ ತರ್ಕ, ಶುದ್ಧವಾದ ವಾಕವೈಖರಿಯಿಂದ ಯಕ್ಷ ಕಲಾಕ್ಷೇತ್ರದಲ್ಲಿ ಪರಿಪೂರ್ಣ ಕಲಾವಿದರೆನಿಸಿರುವ ತಾವು ಎಳೆಯ ಕಲಾವಿದರಿಗೆ ಸಹೃದಯ ಮಾರ್ಗದರ್ಶಕರಾಗಿ ಸಹ ಕಲಾವಿದರೊಡನೆ ಆತ್ಮೀಯ ಸನ್ಮಿತ್ರರಾಗಿರುವಿರಿ. ಯಕ್ಷಗಾನದ ಎಲ್ಲ ಅಂಗಗಳ ಪರಿಣತರಾಗಿದ್ದರೂ ತಮ್ಮ ಆದ್ಯತೆ ಯಕ್ಷರಂಗದ ಅರ್ಥ ವಿವರಣೆಗೆ ಎಂಬುದು ನಿರ್ವಿವಾದ. ಮಾತಿನ ಮಂಟಪದಿಂದಲೇ ರಾಮಾಯಣ ಮಹಾಭಾರತ ಭಾಗವತಾದಿ ಕಥಾನಕಗಳ ನದಿ ಪರ್ವತ ಅರಣ್ಯ ಅರಮನೆಗಳನ್ನು ಸೃಷ್ಟಿಸುವ ಕಲೆ ತಮಗೆ ಸಿದ್ಧಿಸಿದೆ. ಯಕ್ಷರಂಗದ ಸಿದ್ಧರೂ ಸಾಧ್ಯರೂ ಆಗಿರುವ ತಾವು ನಿರ್ವಹಿಸಿರುವ ಅಂಬೆ ಖ್ಯಾತಿವೆತ್ತದ್ದು. ಶ್ರೀಕೃಷ್ಣ ಶ್ರೀರಾಮ ಇತ್ಯಾದಿ ಪಾತ್ರಗಳ ಅಭಿವ್ಯಕ್ತಿ ಅವರ್ಣ ನೀವು. ನೀವು ಅತ್ಯಂತ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಯಾಗಿ ವಿವಾದ ರಹಿತ ಕಲಾವಿದರೆನಿಸಿರುವ ಯಕ್ಷರಂಗದ ಅಜಾತ ಶತ್ರುವೆಂದೇ ಪರಿಚಿತರಾದ ನಿಮ್ಮನ್ನು ನಮ್ಮ ಆರಾಧ್ಯ ಮೂರ್ತಿ ಸೌಭಾಗ್ಯ ಲಕ್ಷ್ಮೀರಮಣನು ಭಕ್ತಾಭಿಷ್ಟ ಫಲಪ್ರದಾಯಕನೂ ಆಗಿರುವ ಅಜಕಾರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವಿಷ್ಣುಮೂರ್ತಿ ದೇವರು ನಿಮಗೆ ಸರ್ವ ವಿಧದ ಸನ್ಮಂಗಳನೆಯಲೆಂದು ಹಾರೈಸುತ್ತಾ ಅಜಕಾರು ಯಕ್ಷರಕ್ಷಾ ಪ್ರಶಸ್ತಿಯನ್ನು ಅರ್ಪಿಸುತ್ತಿದ್ದೇವೆ. ಒಟ್ಟಿಗೆ ಶ್ರೀಮತಿ ಬೈದೇರೆ ಅಜಕಾರು ಬಾಲಕೃಷ್ಣನ ಅರ್ಧಾಂಗಿ ಅರೆಗೊಂಜಿ ಜನತಾರಿ ಸೀರೆ ಕುರಿದು ಗೌರವ ಮಲ್ದೇರೆ. ಈ ಪ್ರಶಸ್ತಿ ಫಲಕ ಒಟ್ಟುಡೆ 50,000 ರೂಪಾಯಿ ನಗದು ಉಂಡು ಪನ್ರೆ ಸಂತೋಷ ಆಪುಂಡು. ಅರ್ಹವಾದ ಶ್ರೀ ಹರೀಶ್ ಭಟ್ ಬೋಳಂತಿ ಮಗರು ಮೇರೆಗೆ ಈ ಸತ್ಯದ ಅಜಕಾರು ಯಕ್ಷರಕ್ಷಾ ಪ್ರಶಸ್ತಿ 2019 ಸಂದಾಯ ಆತ ನಿಮ್ಮೆಲ್ಲ ಚಪ್ಪಾಳದೊಟ್ಟಿಗೂ ನಮ್ಮ ಗೌರವ ವಿಶೇಷವಾಗಿ ನೆಂಚಿನ ಪ್ರೀತಿನ ತೋಜಿಪಾಗ ಧನ್ಯವಾದಗಳು. ಹರೀಶ್ ಭಟ್ರೆ ಬಲ್ಲೆ ಸರ್ ಒಂಜೆರಡು ಪಾತ್ರದ ಬಲ್ಲೆ ಸುಭಾಷ ಬಲ್ಲೆ. ಸಭಾಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಮತ್ತು ಕೆಳಗೆ ಆಸೀನರಾಗಿರುವಂತಹ ಎಲ್ಲ ಆತ್ಮೀಯವಾದಂತಹ ಕಲಾಭಿಮಾನಿಗಳೇ, ನಾನು ಕನ್ನಡದಲ್ಲೇ ಮಾತನಾಡುವುದಕ್ಕೆ ಒಂದು ಕಾರಣ ಉಂಟು. ಆಗ ಹೇಳಿದ ಹಾಗೆ ಸುಮಾರು 10-11 ವರ್ಷಗಳಿಂದ ನಾನು ಮುಂಬೈಗೆ ಬರ್ತಾ ಇದ್ದೇನೆ. ಪ್ರಾರಂಭದ ತಾಳಮದ್ದಳೆಯಲ್ಲಿ ಒಂದು ತುಳು ತಾಳಮದ್ದಳೆ ಮಾಡಬೇಕು ಅಂತ ಬಾಲಣ್ಣ ಹೇಳಿದರು. ಹಾಗೆ ಆ ತುಳು ತಾಳಮದ್ದಳೆಯಲ್ಲಿ ನಾನು ಅರ್ಥ ಹೇಳಿದೆ. ನನ್ನ ಅರ್ಥ ಎಲ್ಲ ಮುಗಿದ ಮೇಲೆ ಒಬ್ಬರು ಸುಮಂಗಲಕ್ಕ ಅಂತ ಇದ್ದಾರೆ ಇಲ್ಲಿ ಮುಂಬೈಯಲ್ಲಿ, ಅವರು ಬಂದು ಕೇಳಿದರು, ಇರು ಭಟ್ರ ಅಂತ ಕೇಳಿದರು. ಅಂದರೆ ನನ್ನ ಹೆಸರು ಬರೀ ಹರೀಶ ಬಳಂತಿ ಮಗರು ಅಂತ ಅಷ್ಟೇ ಇತ್ತು. ಇರು ಭಟ್ರ ಅಂತ ಕೇಳಿದರು. ಅಂದಕ್ಕ ದಾಯೆ ಅಥವಾ ಈರನ್ನು ತುಳು ಕೇಳಿನಾಗನೇ ಗೊತ್ತಾಪುಂಡು ಅಂತೇಳಿದರು. ಅಂದರೆ ಹೇಗೂ ನಾನು ಮಾತಾಡೋದಲ್ಲಿ ಕನ್ನಡವೇ ಇರುವುದು, ಮತ್ತೆ ಕನ್ನಡವೇ ಮಾತಾಡಬಹುದಲ್ಲ, ಹಾಗಾಗಿ ಕನ್ನಡದಲ್ಲೇ ಮಾತಾಡ್ತಾ ಇದ್ದೇನೆ. ಬಂಧುಗಳೇ, ನಾನು ಇಲ್ಲಿಯವರೆಗೆ ಹೀಗೆ ಯಕ್ಷಗಾನಕ್ಕೆ ಬರ್ತೇನೆ ಬೆಳೀತೇನೆ ಅನ್ನುವುದು ನನಗೆ ನಿರೀಕ್ಷೆಯಲ್ಲೂ ಇರಲಿಲ್ಲ. ಮದುವೆಯಾಗಿ ನನ್ನ ಮಗಳನ್ನು ಪಡೆದ ಮೇಲೆ ನನ್ನ ಭಾವ ರಾಧಾಕೃಷ್ಣ ಕಲ್ಚಾರ್ ಅಂತ ಇದ್ದಾರೆ, ಅವರ ಜೊತೆಗೆ ಅವರು ಪ್ರಸಿದ್ಧ ತಾಳಮದ್ದಳೆ ಅರ್ಥದಾರಿ, ಅವರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಏನೋ ಚರ್ಚೆ ಮಾಡಿದೆ ನಾನು. ಆಗ ಅವರು ಹೇಳಿದರು, ನಿನಗೆ ಇಲ್ಲಿ ಕೆಳಗೆ ಕೂತು ಮಾತಾಡೋದು ಸುಲಭ, ಸ್ಟೇಜಲ್ಲಿ ಬಂದು ಅರ್ಥ ಹೇಳುವಾಗ ಅದರ ಕಷ್ಟ ಗೊತ್ತಾಗ್ತದೆ ಅಂತ ಹೇಳಿದರು. ಹಾಗೆ ಚಾಲೆಂಜ್ ಅಂತ ತೆಕ್ಕೊಂಡು ನಾನೀಗ ಒಂದು 15 ವರ್ಷದಿಂದ ತಾಳಮದ್ದಳೆ ಅರ್ಥದಾರಿಯಾಗಿ ಬೆಳೆದು ಬಂದದ್ದು. ನಿಜವಾಗಿ ನಾನು ಅಂದರೆ ಮದುವೆಯಾಗಿ ಮಗಳಾದ ಮೇಲೆ ತೊಡಗಿದವ, ಹಾಗೆಂತ ನನ್ನ ಜೀವನದ ಸೌಭಾಗ್ಯ ಏನು ಕೇಳಿದರೆ, ಶ್ರೇಣಿಯವರ ಜೊತೆಗೆ, ರಾಮದಾಸಾಮಗರ ಜೊತೆಗೆ, ಪೆರ್ಲ ಪಂಡಿತರ ಜೊತೆಗೆ, ಸಿದ್ದಕಟ್ಟೆ ದ್ವಯರ ಜೊತೆಗೆ, ಕುಂಬಳಸುಂದರರ ಜೊತೆಗೆ, ಗೋಪಾಲಕೃಷ್ಣ ಎಲ್ಲ ಕಲಾವಿದರ ಜೊತೆಗೆ ಅರ್ಥ ಹೇಳಿದ್ದೇನೆ ನಾನು. ಯಕ್ಷಗಾನದಲ್ಲಿ ನಾವು ಮಾತಿನ ಮಾಂತ್ರಿಕ ಅಂತ ಹೇಳುವ ಶ್ರೇಣಿ ಗೋಪಾಲಕೃಷ್ಣ ಭಟ್ರ ಜೊತೆಗೂ ಎರಡು ಕಡೆ ಅರ್ಥ ಹೇಳುವ ಸೌಭಾಗ್ಯ ನನ್ನದಾಗಿತ್ತು. ಅದೊಂದು ನನ್ನ ಜೀವನದ ಏನು ಸ್ಮರಣೀಯ ಕ್ಷಣ ಅಂತ ತಿಳಿತೇನೆ ನಾನು. ಹಾಗೆಯೇ ಈ ಯಕ್ಷಗಾನದಿಂದಲಾಗಿ ನಿಮ್ಮೆಲ್ಲರ ಪ್ರೀತಿ ಸಿಕ್ಕಿತ್ತು ನನಗೆ. ಇಲ್ಲದಿದ್ದರೆ ನಾನೆಲ್ಲಿ, ಮುಂಬಯ್ಯ ನೀವೆಲ್ಲಿ? 10-11 ವರ್ಷಗಳಿಂದ ಬರ್ತಾ ಇದ್ದೇನೆ, ನನ್ನನ್ನು ನಿಮ್ಮ ಮನೆಯವನ ಹಾಗೆ ನೀವೆಲ್ಲ ಪ್ರೀತಿಸ್ತಾ ಇದ್ದೀರಿ. ನಾನು ಹೇಳಲಿಕ್ಕೆ ಹೊರಟರೆ ಪ್ರತಿಯೊಬ್ಬರದ್ದು ಹೆಸರು ಹೇಳಬೇಕಾಗಿ. ಶೇಖರಣ್ಣ ಎದುರು ಕೂತಿದ್ದಾರೆ, ಗಿರಿರಾಜ ಹೋಟೆಲ್ನವರು, ಹಾಗೆ ಅನೇಕ ಮಂದಿ ಇದ್ದಾರೆ ಎಲ್ಲರೂ. ಬಹಳ ಸರಳವಾಗಿ ನಾನು 2 ನಿಮಿಷದಲ್ಲಿ ಹೇಳುವುದಿದ್ದರೆ, ಇಲ್ಲಿರುವುದು ಏನು ಕೇಳಿದರೆ, ಮುಂಬಯ್ಯ ಕಲಾಭಿಮಾನಿಗಳು, ಬಾಲಣ್ಣ ನಾನು ಅಲ್ವಾ, ಅಥವಾ ಕಲಾವಿದರು. ಬಹಳ ಸುಲಭವಾದ ಒಂದು ರೂಪಕ ಕೊಡುವುದಿದ್ದರೆ 2 ನಿಮಿಷದಲ್ಲಿ,
ನಮಗೆ ತೋಟ ಉಂಟು ಅಥವಾ ಗದ್ದೆ ಉಂಟು, ಆ ಗದ್ದೆಗೆ ನೀರು ಹಾಕಬೇಕು. ನೀರು ಹಾಕಬೇಕು ಅಂತಾದರೆ ಒಂದು ಹೊಳೆ ಬೇಕು, ಅಲ್ಲದಿದ್ದರೆ ಕೆರೆ ಬೇಕು, ಅಲ್ಲದಿದ್ದರೆ ಬೋರ್ವೆಲ್ ಬೇಕು. ಹೊಳೆ ಇದ್ದರೂ ಕೆರೆ ಇದ್ದರೂ ಬೋರ್ವೆಲ್ ಇದ್ದರೂ ಅಲ್ಲಿರುವ ನೀರು ನಮ್ಮ ಗದ್ದೆಗೆ ಬಂದು ಬೀಳುವುದಿಲ್ಲ. ಅದಕ್ಕೊಂದು ಮೋಟರ್ ಅಂತ ಬೇಕಾಗ್ತದೆ, ಸಬ್ಮರ್ಸಿಬಲ್ ಬೇಕು, ಅಲ್ಲದಿದ್ದರೆ ಮೋಟರ್ ಬೇಕು. ನಾನು ತಿಳ್ಕೊಂಡದ್ದು ಹೇಗೆ ಅಂತ ಕೇಳಿದರೆ, ಊರಿನ ಕಲಾವಿದರು ಅಂತ ಹೇಳಿದರೆ ಕೆರೆ ಅಥವಾ ಬೋರ್ವೆಲ್ ಇದ್ದ ಹಾಗೆ, ಇಲ್ಲಿಯ ಯಕ್ಷಾಭಿಮಾನಿಗಳಾದಂತಹ ನೀವೆಲ್ಲ ಗದ್ದೆ ಅಥವಾ ತೋಟ ಇದ್ದ ಹಾಗೆ, ಬಾಲಣ್ಣ ಬೋರ್ವೆಲ್ ಇದ್ದ ಹಾಗೆ, ಅಲ್ಲಿಂದ ನೀರನ್ನು ಎಳೆದು ನಿಮಗೆ ಕೊಡುವುದವರು. ಆ ನೀರನ್ನು ನೀವು ತೆಕ್ಕೊಂಡ ಕಾರಣದಿಂದ ಏನು ಫಸಲು ಅನ್ನೋದು ಹುಲುಸಾಗಿ ಬೆಳೆಯುತ್ತದೆ, ಅಂದರೆ ಭೂಮಿ ಅನ್ನೋದು ಸಂತೃಪ್ತವಾಗುತ್ತದೆ. ಆದರೆ ಒಂದುಂಟು, ಈ ಮೋಟರಿಗೆ ಪವರ್ ಅಂತ ಬೇಕಾಗ್ತದೆ, ಕರೆಂಟ್. 18-19 ವರ್ಷಗಳಿಂದ ಸತತವಾಗಿ ಈ ರೀತಿಯಾದಂತಹ ಒಂದು ಕೆಲಸವನ್ನು ಬಾಲಣ್ಣ ಮಾಡ್ತಾ ಇದ್ದಾರೆ ಅಂತ ಆದರೆ ಅವರ ಗ್ರೇಟ್ನೆಸ್ ಹೌದು, ಅದರ ಜೊತೆಗೆ ಮುಂಬೈಯ ಕಲಾಭಿಮಾನಿಗಳಾದಂತಹ ನೀವು ಬೇರಿನಾಗಿದ್ದೀರಿ. ಅವರಿಗೆ ನಿಮ್ಮ ಸಹಾಯ ನಿಮ್ಮ ಸಹಕಾರ ಇಲ್ಲದೆ ಬಾಲಕೃಷ್ಣ ಶೆಟ್ಟರು ಸ್ವತಂತ್ರವಾಗಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಪ್ರೋಗ್ರಾಂ ಆಗಬೇಕಾದ್ರೆ ಎಷ್ಟು ಖರ್ಚುಂಟು ಅಂತ ನಿಮಗೆಲ್ಲರಿಗೆ ಗೊತ್ತಿದೆ. ಹಾಗಾಗಿ ಅಜೇಕಾರು ಬಾಲಕೃಷ್ಣ ಶೆಟ್ಟರು ಶ್ರಮಪಟ್ಟರು, ಅವರಿಗೆಲ್ಲ ನೀವು ಪವರಿನ ಹಾಗೆ ಕರೆಂಟಿನ ಹಾಗೆ ಸದಾಕಾಲ, ಅದು ಮೋಟ್ರ್ ಅಂತ ಆದ ಮೇಲೆ ಆಗಾಗ ಬೇರಿಂಗ್ ಹೋಗ್ತದೆ, ಸ್ವಲ್ಪ ಹೆಚ್ಚು ಕಡಿಮೆ ವೋಲ್ಟೇಜ್ ಆದರೆ ಕಾಯಿಲ್ ಹೋಗ್ತದೆ, ಸರ್ವಿಸ್ ಮಾಡಬೇಕಾಗ್ತದೆ, ಅದೆಲ್ಲವನ್ನು ನೀವು ಮಾಡ್ತಾ ಮಾಡ್ತಾ ಈ 18 ವರ್ಷಗಳ ಕಾಲ ಅವರನ್ನು ಮುನ್ನಡೆಸ್ತಾ ಇದ್ದೀರಲ್ಲ. ಹಾಗಾಗಿ ಮುಂಬೈಯ ಕಲಾಭಿಮಾನಿಗಳಿಗೆ ಮೊದಲ ನಮಸ್ಕಾರ ನನ್ನದು. ಪ್ರೋತ್ಸಾಹಕರಿಲ್ಲದೆ ಪ್ರೇಕ್ಷಕರಿಲ್ಲದೆ ಯಾವ ಕಾರ್ಯಕ್ರಮವಾಗುವುದಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಇನ್ನಾದಷ್ಟು ಬೇಗ ಯಕ್ಷಗಾನ ಪ್ರಾರಂಭ ಆಗಬೇಕಾಗ್ತದೆ. ಯಕ್ಷಗಾನದ ಕುರಿತಾಗಿ ನಾವು ಮಾತನಾಡಿದರೆ ಮಾತು ಮುಗಿಯುವುದಕ್ಕಿಲ್ಲ. ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಈ ಸನ್ಮಾನವನ್ನು ಮಾಡಿದಂತಹ ಅಜೇಕಾರು ಬಾಲಣ್ಣನಿಗೆ, ನಾನಾಗಲೇ ಹೇಳಿದಾಗೆ ನಾನು ಅವರ ಮನೆಯವನಾಗಿದ್ದೇನೆ. ನಾನು 10-15 ಸಲ ಆಯ್ತು ಈಗ ಬರುವುದು, ಪ್ರತಿ ವರ್ಷ ಅವರ ತಾಳಮದ್ದಳೆಗಳಿಗೆ ನಾನು ಬರ್ತೇನೆ. ಪ್ರೀತಿಯಿಂದ ನನ್ನನ್ನು ಸನ್ಮಾನಿಸಿದಂತಹ ಅಜೇಕಾರು ಬಾಲಕೃಷ್ಣ ಶೆಟ್ಟರಿಗೆ, ಅಷ್ಟೇ ಪ್ರೀತಿಯಿಂದ ಈ ಮುಂಬಯಿಯಲ್ಲಿ ನನ್ನನ್ನು ಸ್ವೀಕರಿಸಿದಂತಹ ಯಕ್ಷಗಾನದ ಅಭಿಮಾನಿಗಳಾದಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಣಿಯುತ್ತಾ ಒಂದೇ ಒಂದು ವಿಶೇಷ ಏನು ಕೇಳಿದರೆ, ನಮ್ಮ ಸಂಸ್ಕೃತಿಯಲ್ಲಿ ಸಿಲ್ವರ್ ಜುಬಿಲಿ ಅಥವಾ ಏನು ಪ್ಲಾಟಿನಮ್ ಜುಬಿಲಿ ಗೋಲ್ಡನ್ ಜುಬಿಲಿ ಅಂತ ಇಲ್ಲ. ಹಾಗೆ ಆಚರಣೆ ನಾವು ಮಾಡುವುದಿಲ್ಲ, 25 ವರ್ಷಕ್ಕೆ 50 ವರ್ಷಕ್ಕೆ ಅಂತ ಮಾಡುವುದಿಲ್ಲ. ನಮ್ಮಲ್ಲಿ ಹೇಗೆ ಹೇಳಿದರೆ ಮಂಡಲದ ಹಾಗೆ ಬರುವುದದು, 12, 24, 36, 48, 60 ಹೀಗೆ ಬರುವುದು. 48 ಅಂತ ಹೇಳಿದರೆ ಪೂರ್ಣ ಮಂಡಲ ಅಂತ ಲೆಕ್ಕ. ನನ್ನದು 48ನೇ ವರ್ಷ ಈಗ ನಡೆಯುವುದು. ನನಗೆ ಅಚಾನಕ್ಕಾಗಿ ಕನಸಿನಲ್ಲೂ ನಾನು ಕಲ್ಪಿಸದ ಹಾಗೆ ನನ್ನ 48ನೇ ವರ್ಷದಲ್ಲಿ ಇಂಥ ಒಂದು ಸನ್ಮಾನವನ್ನು ನನಗೆ ಅಜೇಕಾರು ಬಾಲಕೃಷ್ಣ ಶೆಟ್ಟರು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ವಂದಿಸ್ತಾ, ನೀವು ಮಾಡಿದಂತಹ ಈ ಸನ್ಮಾನ ಏನುಂಟ, ನಾನೇನು ಬೆಳೀಲಿಲ್ಲ ಅಂತ ನನಗೆ ಗೊತ್ತುಂಟು. ಯಕ್ಷಗಾನ ಅಂದರೆ ಸಿಂಧು, ಅದರಲ್ಲಿ ನಾನೊಂದು ಬಿಂದು ಅಷ್ಟೇ, ಸಣ್ಣ ಒಂದು ಬಿಂದು. ನನಗಿನ್ನಷ್ಟು ಬೆಳೆಯುವುದಕ್ಕೆ ಇದು ಪ್ರೇರಣೆ ಕೊಡಲಿ ಅಂತ ನಾನು ಆ ಭಗವಂತನಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ನಿಮ್ಮ ನಿಮ್ಮ ಆರಾಧ್ಯ ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸ್ತಾ, ಶಿರಬಾಗಿ ನಮಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲುಗು.